ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಟಿ ನರಸಿಪುರ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ರೇವಣ್ಣ ಕಾಂಗ್ರೆಸ್ನಿಂದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಜೆಡಿಎಸ್ ಇಂದ ಅಶ್ವಿನ್ ಕುಮಾರ್ ಶೆಟ್ಟಿಂಗ್ ಮೇಲೆ ಸೊ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೇಲ್ ಇದು ಕಾಂಗ್ರೆಸ್ ವರ್ಷಸ್ ಜೆಡಿಎಸ್ ಇತ್ತು ಬಟ್ ಈಗ ತ್ರಿಕೋನ ಫೈಟ್ಗೆ ರೇವಣ್ಣ ಜನಾನುರಾಗಿ ಜನಗಳ ಜೊತೆ ಪರಿಚಯ ರೋಲೆ ಕಚಾರ ಅಲ್ಲಿ ಬಿಜೆಪಿ ಇದು ಓಟ್ ಇದೆ ಸರಿನಾ ಅಶ್ವಿನ್ ಕುಮಾರ್ಗೆ ಈಗ ಅನುಕೂಲ ಯಾವುದು ಡಾಕ್ಟರ್ ಭಾರತಿ ಶಂಕರ್ ಜೆಡಿಎಸ್ ಬಂದಿರೋದು ಅವರು ಋಣ ಕ್ಯಾಂಡಿಡೇಟ್ ಆಗಿದ್ದಾರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಪೈಪೋಟಿ ಅಂತ ಕಂಡರು ಬಿಜೆಪಿಯ ರೇವಣ್ಣ ಪಡೆಯುವ ಮತಗಳು ಫಲಿತಾಂಶವನ್ನ ಚೇಂಜ್ ಮಾಡಬಹುದು ಹೆಸನ ಕೊಟ್ಟಿದ್ರೆ ನೀವು ಕೂಡ ಡಾಕ್ಟರ್ ರೇವಣ್ಣ ಅಭ್ಯರ್ಥಿಯಾಗಿ ಬಂದವರು ಆರ್ ಎಸ್ ಎಸ್ ಅವ್ರ ಆಯ್ಕೆ ಆಗಿದೆ ಹಾಗಾಗಿ ನಡೀತಾ ಇವೆಲ್ಲ ಈ ಸರಿ ಚುನಾವಣೆ ಇದೆಯಲ್ಲ ಮೇಲ್ನೋಟಕ್ಕೆ ಬಿಜೆಪಿ ನಾಯಕರು ಪ್ರಚಾರ ಮಾಡ್ಬೋದೇನು ಒಳ್ಳೊಳಗೆ ಆರ್ ಎಸ್ ಎಸ್ ಅವ್ರು ಏನೇನ್ ಮಾಡ್ಬೇಕು ಅವ್ರು ಮಾಡ್ತಾರೆ ರಾಜಕೀಯ ಇಬ್ಬರು ಕೂಡ ನಿಂತವ್ರಲ್ಲ ಎಸ್ ಎಸ್ ಒಟ್ಟಾರೆ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೀಕ್ಷಕರೇ ಹನ್ನೊಂದರಲ್ಲಿ ಬಿಜೆಪಿ ಬಿಜೆಪಿ ಎರಡರಲ್ಲಿ ಮುನ್ನಡೆ ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಜೆಡಿಎಸ್ ಕೂಡ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಓ ಎಸ್ ವೀಕ್ಷಕರೇ ನೋಡಿದ್ರಿ ಮೈಸೂರಲ್ಲಿ ಎರಡು ಬಿಜೆಪಿ ಆರು ಕಾಂಗ್ರೆಸ್ ಹಾಗೆ ಮೂರರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆ